ಲೋಕಸಭೆಗೆ ಡಿಸೆಂಬರ್ನಲ್ಲಿ ನಡೆಯುತ್ತಾ ಮಹಾ ಚುನಾವಣೆ ಅವಧಿ ಪೂರ್ವ ಎಲೆಕ್ಷನ್ ಬಗ್ಗೆ ಮಮತಾ ಬ್ಯಾನರ್ಜಿ ಹೇಳಿದ್ದೇನು ಪ್ರಚಾರಕ್ಕೆ ಹೆಲಿಕಾಪ್ಟರ್ಗಳು ಈಗಲೇ ಬುಕ್ ಆಗ್ತಿರೋದು ಯಾಕೆ ಮುಂಬರುವ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನು ಏಪ್ರಿಲ್ ಮೇ ಅಥವಾ ಏನು ಏಪ್ರಿಲ್ ಮೇ ಜೂನ್ ಈ ಒಂದು ಅವಧಿಯಲ್ಲಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಸಹಜವಾಗಿಯೇ ಏಪ್ರಿಲ್ ಅಥವಾ ಮೇ ನಲ್ಲಿ ಆಗಬಹುದು ಲೋಕಸಭಾ ಚುನಾವಣೆ ಅನ್ನೋ ಲೆಕ್ಕ ಇದೆ ಆದರೆ ವಿಪಕ್ಷಗಳು ಈಗ ಹೊಸ ಬಾಂಬನ ಅನ್ನ ಎಸ್ ಬಿಜೆಪಿ ಅವಧಿ ಪೂರ್ವ ಚುನಾವಣೆಗೆ ಮುಂದಾಗ್ತಾ ಇದೆ ಬಹುಶಃ ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿ ಮೊದಲ ವಾರದಲ್ಲೇ ಲೋಕಸಭೆಗೆ ಚುನಾವಣೆ ಆಗಬಹುದು ಡಿಸೆಂಬರ್ ಕೊನೆಯಲ್ಲೇ ಚುನಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಪಶ್ಚಿಮ ಬಂಗಾಳದ ಸಿ ಮಮತಾ ಬ್ಯಾನರ್ಜಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಪಶ್ಚಿಮ ಬಂಗಾಳದಲ್ಲಿ ಮಾತನಾಡಬೇಕಾದ್ರೆ ಈಗಾಗಲೇ ಬಿ ಜೆ ಪಿ ಪಕ್ಷ ದೇಶಾದ್ಯಂತ ಹೆಲಿಕ್ಯಾಪ್ಟರ್ಗಳನ್ನು ಬುಕ್ ಮಾಡಿಕೊಂಡಿದೆ ಬೇರೆ ಪಕ್ಷದವರಿಗೆ ವಿಶೇಷವಾಗಿ ವಿಪಕ್ಷದವರಿಗೆ ಹೆಲಿಕ್ಯಾಪ್ಟರ್ಗಳು ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಬಿ ಜೆ ಪಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಹೆಲಿಕ್ಯಾಪ್ಟರ್ಗಳನ್ನು ಬುಕ್ ಮಾಡಿಕೊಂಡಿದೆ ಪ್ರಚಾರಕ್ಕಾಗಿ ಅನ್ನೋ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ಸೊ ಮಮತಾ ಅವರ ಈ ಹೇಳಿಕೆಯಿಂದ ಹೊಸದೊಂದು ಒಂದು ರೀತಿಯ ಚರ್ಚೆಗೆ ನಾಂದಿ ಆಡ್ತಾ ಇದೆ ಹಾಗಿದ್ರೆ ಮೋದಿ ಸರ್ಕಾರ ಅವಧಿ ಪೂರ್ವ ಚುನಾವಣೆಗೆ ಹೋಗುತ್ತಾ ಡಿಸೆಂಬರ್ನಲ್ಲೇ ಚುನಾವಣೆ ಆಗುತ್ತಾ ಲೋಕಸಭೆಗೂ ಕೂಡ ಒಂದು ಕಡೆ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಗೂ ಕೂಡ ಡಿಸೆಂಬರ್ನಲ್ಲಿ ಮುಹೂರ್ತ ಆಗಬಹುದು ಡಿಸೆಂಬರ್ನಲ್ಲಿ ಚುನಾವಣೆ ಆಗಬಹುದು ಐದು ರಾಜ್ಯಗಳಿಗೆ ತೆಲಂಗಾಣ ಮಿಜೋರಾಂ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಈ ಐದು ರಾಜ್ಯಗಳ ಜೊತೆ ಒಂದು ವೇಳೆ ಲೋಕಸಭಾ ಚುನಾವಣೆಗೂ ಕೂಡ ಮುಹೂರ್ತಕ್ಕೆ ರೆಡಿಯಾಗಿದೆಯಾ ಕೇಂದ್ರ ಸರ್ಕಾರ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ ಮಮತಾ ಬ್ಯಾನರ್ಜಿ ಅವರ ಮಾತುಗಳಿಂದ ಯಾಕೆ ಈ ತರ ಹೇಳ್ತಿದ್ದಾರೆ ಅಂದ್ರೆ ಸೊ ಇನ್ ಡಿಸೆಂಬರ್ಗೆ ತುಂಬ ತಿಂಗಳೇನಿಲ್ಲ ನಾಲ್ಕು ನಾಲ್ಕು ತಿಂಗಳು ಮಾತ್ರ ಟೈಮ್ ಸಿಗುತ್ತೆ ಈ ನಾಲ್ಕು ತಿಂಗಳ ಟೈಮ್ನಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತಷ್ಟು ರೆಡಿ ಆಗೋದಕ್ಕೆ ಕಷ್ಟ ಸಾಧ್ಯ ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಒಂದು ರೀತಿ ತನ್ನ ವೇಗವನ್ನು ಜಾಸ್ತಿ ಮಾಡಿಕೊಳ್ತಾ ಇದೆ ಪಾಟ್ನಾದಲ್ಲಿ ಮೀಟಿಂಗ್ ಆಯಿತು ಬೆಂಗಳೂರಲ್ಲಿ ಮೀಟಿಂಗ್ ಆಯಿತು ಮುಂಬೈನಲ್ಲಿ ಕೂಡ ಮೀಟಿಂಗ್ ಆಗ್ತಾ ಇದೆ ಹೀಗಾಗಿ ಮುಂಬೈ ಮೀಟಿಂಗ್ ಆದ ಮೇಲೆ ಒಂದು ರೂಪುರೇಷೆ ಸಿಗಬಹುದು ಆದರೂ ಕೂಡ ಇಂಡಿಯಾ ಮೈತ್ರಿಕೂಟದಲ್ಲಿ ಕೆಲವೊಂದಿಷ್ಟು ಗೊಂದಲ ಒಂದು ರೀತಿಯ ಕನ್ಫ್ಯೂಷನ್ಸು ಸೀಟು ಹಂಚಿಕೆ ವಿಚಾರವಾಗಿ ಒಂದು ರೀತಿ ಗೊಂದಲ ತಲ್ಲಣ ಇದ್ದೇ ಇದೆ ಸೊ ಇದನ್ನು ಎನ್ಕಾಶ್ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಹತ್ತು ವರ್ಷ ಆಗ್ತಾ ಇದೆ ನರೇಂದ್ರ ಮೋದಿಯವರು ಅವರು ಪ್ರಧಾನಮಂತ್ರಿಯಾಗಿ ಹೀಗಾಗಿ ಯಾವುದೇ ಒಂದು ಸರ್ಕಾರ ಹತ್ತು ವರ್ಷ ಆದ ಮೇಲೆ ಆಡಳಿತ ವಿರೋಧಿ ಅಲ್ಲೇ ಸ್ವಲ್ಪ ಮಟ್ಟಿಗೆ ಕೆಲಸ ಆಗಬಹುದು ಅಂದರೆ ಸರ್ಕಾರದ ವಿರುದ್ಧ ಮತಗಳು ಕ್ರೋಢೀಕರಣ ಆಗಬಹುದು ಅನ್ನೋ ಒಂದು ಭಯ ಆತಂಕ ಬಿ ಜೆ ಪಿ ನಾಯಕರಿಗೆ ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಹೀಗಾಗಿನೇ ಏಪ್ರಿಲ್ ಮೇವರೆಗೂ ಯಾಕೆ ಕಾಯಬೇಕು ನಾಲ್ಕು ತಿಂಗಳ ಮುಂಚೆನೇ ಎಲೆಕ್ಷನ್ಗೆ ಹೋಗಬಹುದಲ್ಲ ಅನ್ನೋ ಒಂದು ಚರ್ಚೆಯಲ್ಲಿ ಬಿ ಜೆ ಪಿ ಇದ್ದಂತೆ ಇದೆ ಬಿ ಜೆ ಪಿ ಕೈಲಿ ಎಲ್ಲವೂ ಸಾಧ್ಯ ಈ ರೀತಿಯ ತಂತ್ರಗಾರಿಕೆಯಲ್ಲಿ ಬಿ ಜೆ ಪಿ ಎತ್ತಿದ ಕೈ ಅನ್ನೋದು ಮಮತಾ ಬ್ಯಾನರ್ಜಿಯವರ ಮಾತುಗಳು ಜೊತೆಗೆ ಇತ್ತೀಚಿನ ಏನು ಕೆಲವೊಂದಿಷ್ಟು ರಾಷ್ಟ್ರೀಯ ಮಾಧ್ಯಮಗಳ ಸರ್ವೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮತ್ತೆ ಅವಿಕಾರಕ್ಕೆ ಬರುತ್ತೆ ಈಗ ಚುನಾವಣೆ ಆದರೆ ಅಂತ ಒಂದು ರೀತಿಯ ಮೂಡ್ ಆಫ್ ದ ನೇಷನ್ ಅನ್ನು ಪ್ರಕಟ ಮಾಡ್ತಾ ಇದ್ದೇವೆ ಇನ್ನೂರ ತೊಂಬತ್ತರಿಂದ ಮುನ್ನೂರು ಮುನ್ನೂರ ಹತ್ತು ಸೀಟನ್ನು ಗೆಲ್ಲಬಹುದು ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಅನ್ನೋದು ಸಮೀಕ್ಷೆಗಳ ವರದಿ ಆದರೆ ಕಳೆದ ಮೂರು ತಿಂಗಳಲ್ಲಿ ಇದ್ದಂತಹ ನಂಬರ್ಸು ಯು ಪಿ ಎಗೋ ಅಥವಾ ಕಾಂಗ್ರೆಸ್ ಅಂಗಪಕ್ಷಗಳಿಗೆ ಸುಮಾರು ತೊಂಬತ್ತರಿಂದ ನೂರಿಪ್ಪತ್ತು ನೂರ ಮೂವತ್ತು ಮೂವತ್ತೆಲ್ಲ ಇತ್ತು ಆದರೆ ಕಳೆದ ಒಂದು ಹದಿನೈದು ದಿನಗಳ ಅವಧಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳ ಅಂದರೆ ಬಿ ಜೆ ಪಿ ವಿಪಕ್ಷಗಳ ಒಂದು ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟಕ್ಕೆ ಆಲ್ಮೋಸ್ಟು ನೂರ ತೊಂಬತ್ತು ನೂರ ತೊಂಬತ್ತೈದು ಸ್ಥಾನ ಗೆಲ್ಲಬಹುದು ಅನ್ನೋ ಒಂದು ಸಮೀಕ್ಷಾ ವರದಿಗಳೇನು ಬರ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳು ಟೈಮ್ ಕೊಟ್ಟರೆ ಒಂದು ಎರಡು ಮೂರು ತಿಂಗಳು ಆದರೆ ಮತ್ತಷ್ಟು ಸ್ಟ್ರಾಂಗ್ ಆಗಬಹುದು ಇಂಡಿಯಾ ಮೈತ್ರಿಕೂಟ ಅನ್ನೋ ಲೆಕ್ಕಾಚಾರ ಬಿ ಜೆ ಪಿಗಿದೆ ಒಂದು ಕಡೆ ಮತ್ತೊಂದು ಕಡೆ ಭಾರತ್ ಜೋಡೋ ಯಾತ್ರೆ ಟೂ ಅನ್ನು ಪ್ರಾರಂಭ ಮಾಡಬೇಕೆ ರಾಹುಲ್ ಗಾಂಧಿ ರೆಡಿಯಾಗಿದ್ದಾರೆ ಸೊ ಈ ಅವಕಾಶಕ್ಕೆ ನಾವು ಕೌಂಟ್ರ್ ಕೊಡಬೇಕಾಗುತ್ತೆ ಅಂದರೆ ಇದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅವಧಿಪೂರ್ವ ಚುನಾವಣೆ ಮಾಡಿದ್ರೆ ಬಿ ಜೆ ಪಿಗೆ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಅದಕ್ಕೆ ತಕ್ಕಂತೆ ಮಮತಾ ಅವರ ಈ ಸ್ಟೇಟ್ಮೆಂಟ್ ಹೆಲಿಕಾಪ್ಟರ್ಗಳೇ ಇಲ್ಲ ನಮಗೆ ಪ್ರಚಾರಕ್ಕೆ ಹೆಂಗೆ ಪ್ರಚಾರ ಮಾಡೋಕ್ಕಾಗುತ್ತೆ ನಮ್ಮ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳಿಗೆ ಒಂದು ಹೆಲಿಕಾಪ್ಟರ್ ಸಿಗದಂತೆ ಬಿ ಜೆ ಪಿ ಮಾಡುತ್ತೆ ಇದೆಲ್ಲ ನೋಡ್ತಾ ಇದ್ದಾರೆ ಬಹುಶಃ ಡಿಸೆಂಬರ್ಗೆ ಚುನಾವಣೆ ಆಗಬಹುದು ಆ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಬಿ ಜೆ ಪಿ ಅನ್ನೋ ಒಂದು ಲೆಕ್ಕಾಚಾರ ನೋಡೋಣ ಸದ್ಯಕ್ಕೆ ಹಾಟ್ ಟಾಪಿಕ್ ರಾಷ್ಟ್ರ ರಾಜಕಾರಣದಲ್ಲಿ ಡಿಸೆಂಬರ್ ಎಲೆಕ್ಷನ್ ಆಗಬಹುದಾ ಲೋಕಸಭೆಗೆ ಏನು ಹೇಳ್ತೀರಾ ಮಾಡಿ ತಿಳಿಸಿ ಧನ್ಯವಾದಗಳು ಇದು ಕನ್ನಡಿಗರ ಧ್ವನಿ ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ಆದ್ರೆ ಮಿಲೆಟ್ಸ್ನಲ್ಲಿ ನಲ್ಲಿ ಆಹಾರ ತಯಾರಿಸ್ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದ್ ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ